ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕನ್ನಡಿಗ ಟಿ ವಿ. ನಾನೀಗ ಏನು ಹೇಳಕೊಟ್ಟಿದ್ದೀನಿ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಸಹಕಲಾವಿದರ ಜೀವನದ ಬಗ್ಗೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಹಕಲಾವಿದರು ಇದ್ದಾರೆ, ಆದರೆ ಅವರ ಜೀವನಕ್ಕೆ ಯಾವುದೇ ಭದ್ರತೆ ಇಲ್ಲ. ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ತನ್ನದೇ ಆದ ಛಾಪು ಮೂಡಿಸಿದೆ. ಹಲವಾರು ದಿಗ್ಗಜ ನಟರು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದಾರೆ, ನಡೆಸಿ ಹೋಗಿದ್ದಾರೆ, ಇಂದು ಕೂಡ ನಟಿಸ್ತಾ ಇದ್ದಾರೆ. ಹಾಗೆಯೇ ಮೇರು ನಟರಾದ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ರವರು, ಅಂಬರೀಷ್ ರವರು, ಪುನೀತ್ ರಾಜ್ಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗನ ಆಳಿ ಹೋಗಿದ್ದಾರೆ ಸ್ನೇಹಿತರೆ. ಆದರೆ ಒಂದೇ ಒಂದು ವಿಪರ್ಯಾಸ ಅಂದರೆ, ಯಾರು ಏನೇ ಮಾಡಿ ಹೋದ್ರೂ ಕೂಡ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಶ್ರಮಿಸಿದ ಸಹಕಲಾವಿದರು ಎಲ್ಲಿಗೂ ಕೂಡ ಬೆಳಕಿಗೆ ಬಾರದೆ ಮರೆಯಾಗಿದ್ದಾರೆ ಸ್ನೇಹಿತರೆ. ಅವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕೆಲವು ಉಲ್ಲೇಖಗಳನ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭೆಗಳಲ್ಲಿ ಕೆಲವು ಪ್ರತಿಭೆಗಳು ಸಹಕಲಾವಿದರಿಂದ ಬಂದಿದ್ದಾರೆ ಸ್ನೇಹಿತರೆ. ಸಹಕಲಾವಿದರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಅವರು ದಿನಗೂಲಿ ನೌಕರರಿಗಿಂತಲೂ ಕಡಿಮೆ ಹಣವನ್ನು ತೆಗೆದುಕೊಂಡು ಕನ್ನಡ ಚಿತ್ರರಂಗದಲ್ಲಿ ದುಡಿತಾ ಇದ್ದಾರೆ ಸ್ನೇಹಿತರೆ. ಅವ್ರಿಗೆ ದಿನದ ಕೂಲಿಗಿಂತಲೂ ಕಡಿಮೆ ಹಣ ಸಿಗುತ್ತೆ, ಅದು ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಒಬ್ಬ ಗಾರೆ ಕೆಲಸನು ಬೆಳಗ್ಗೆ ಕೆಲಸ ಮಾಡಿದ್ರೆ ಸಂಜೆ ಅವನಿಗೆ ಪೇಮೆಂಟ್ ಸಿಗುತ್ತೆ ಅಥವಾ ವಾರಕ್ಕೊಮ್ಮೆ ಒಟ್ಟಿಗೆ ಹಣ ಸಿಗುತ್ತೆ. ಆದರೆ ಈ ಕನ್ನಡ ಚಿತ್ರರಂಗದಲ್ಲಿರೋ ಸಹಕಲಾವಿದರಿಗೆ ಅದು ಕೂಡ ಸಿಗೋ ಸಾಧ್ಯತೆ ತುಂಬ ಕಡಿಮೆ ಸ್ನೇಹಿತರೆ. ಯಾಕೆ ಅಂದರೆ ಈ ಸಹಕಲಾವಿದರ ಸಂಘ ಅನ್ನೋದೇ ಇಲ್ಲ. ಮಧ್ಯವರ್ತಿಗಳು ಆ ಹಣ ತಿಂದು ಹಾಕ್ತಾರೆ. ಮಧ್ಯವರ್ತಿಗಳು ಅಂದರೆ ಒಬ್ಬ ಸಿನಿಮಾ ನಿರ್ಮಾಪಕನಿಂದ ಬರುವ ಹಣ, ಆ ಚಿತ್ರದ ಮ್ಯಾನೇಜರ್ನಿಂದ ಹಿಡಿದು ಆ ಜೂನಿಯರ್ ಆರ್ಟಿಸ್ಟ್ಗಳನ್ನ ಪೂರೈಸುವ ಪೂರೈಕೆದಾರ ಆ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಈ ಸಹಕಲಾವಿದರಿಗೆ ಹಂಚುತ್ತಾನೆ. ಆ ಹಂಚೋ ಹಣ ಅಲ್ಲಿ ಒಬ್ಬ ಸಹಕಲಾವಿದಂಗೆ 800 ರೂಪಾಯಿ ತೊಗೊಂಡಿದ್ದರೆ ಇಲ್ಲಿ ಕೊಡೋದೆ 300 ರೂಪಾಯಿ ಅಥವಾ 400 ರೂಪಾಯಿ ಸ್ನೇಹಿತರೆ. ಮತ್ತು ಯಾವುದೇ ರೀತಿಯ ಪ್ರಯಾಣದ ಶುಲ್ಕ ಇಲ್ಲ. ರಾತ್ರಿ ಸಿನಿಮಾ ಚಿತ್ರೀಕರಣ ಆದರೆ ಅವ್ರಿಗೆ ಮತ್ತೆ ಮರಳೋದಕ್ಕೆ ಯಾವುದೇ ವಾಹನ ಸೌಲಭ್ಯ ಇರೋದಿಲ್ಲ ಸ್ನೇಹಿತರೆ. ಊಟ ಒಂದು ಮಾತ್ರ ಚೆನ್ನಾಗಿ ಸಿಗುತ್ತೆ ಸಹಕಲಾವಿದರಿಗೆ. ಈ ಕನ್ನಡ ಚಿತ್ರರಂಗಕ್ಕೆ ಬರುವ ಸಹಕಲಾವಿದರು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಮಂದಿನೇ ಆಗಿದ್ದಾರೆ ಸ್ನೇಹಿತರೆ. ಬೆಂಗಳೂರಿಗೆ ಕೆಲಸ ಅರಸಿ ಬರುವ ಉತ್ತರ ಕರ್ನಾಟಕದ ಜನರು ಮೊದಲು ಅವ್ರಿಗೆ ಕಾಣ ಸಿಗೋದೆ ಕನ್ನಡ ಚಿತ್ರರಂಗದಲ್ಲಿ ಸಹಕಲಾವಿದರಾಗಿ ದುಡಿಯುವ ಕೆಲಸ ಸ್ನೇಹಿತರೆ. ಆದರೆ ಅಲ್ಲಿಗೆ ಬಂದ ನಂತರ ಗೊತ್ತಾಗುತ್ತೆ ಅದರಂಥ ನರಕ ಯಾವುದೂ ಇಲ್ಲ ಅಂತ. ಯಾಕೆ ಅಂದರೆ ಅವ್ರನ್ನ ಅಷ್ಟು ಕೀಳಾಗಿ ನಡೆಸಿಕೊಳ್ಳಲಾಗುತ್ತದೆ ಸ್ನೇಹಿತರೆ, ಮತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಲಾಗುತ್ತದೆ ಸ್ನೇಹಿತರೆ. ಈ ಸಹಕಲಾವಿದರಿಗೆ ಯಾವುದೇ ಭದ್ರತೆ ಇಲ್ಲ, ಯಾವುದೇ ರೀತಿಯ ಸೌಕರ್ಯಗಳಿಲ್ಲ. ದಯವಿಟ್ಟು ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಗಮನಹರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋ ನೋಡ್ತಾರೆ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ.